नमस्कार अमोक न्यूज के स्वागत नानु शालिनी शेट्टी वार्ते विवर नोड़ ಶಿವಮೊಗ್ಗದಲ್ಲಿ ನಡೆದ ಫ್ಲೆಕ್ಸ್ ಗಲಭೆಗೆ ಕಾರಣರಾದ ಭಜರಂಗ ದಳದ ಮುಖಂಡರು ಮತ್ತು ಕಾರ್ಯಕರ್ತರ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುರುಮೂರ್ತಿ ತುಮಕೂರಿನಲ್ಲಿ ಆರೋಪಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗುರುಮೂರ್ತಿರವರು ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆದ ಮೇಲೆ ಇಂತಹ ಘಟನೆಗಳು ಹೆಚ್ಚುತ್ತಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ದೂರಿದರು. ಒಂದು ಈ ತರದ ಕೋಮುಗಲಭೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಈಗ ನೆನ್ನೆ ಮೊನ್ನೆ ತಾನೇ ಈಗ ಅವನು ಯಾರೋ ಮೇಷ ಹೊಡೆದಿದ್ದಾನೆ ರಾಜಸ್ಥಾನದಲ್ಲಿ, ಒಬ್ಬ ಅಸ್ಪೃಶ್ಯ ಹುಡುಗನ ಎಸ್ಸಿ ಹುಡುಗನು ಹೊಡೆದ ತಕ್ಷಣ ಆ ಮಗು ಸತ್ತೋಗಿದೆ. ಕೆಲವರು ರಿಸರ್ವೇಷನ್ನೇ ತೆಗೆದಾಕಬೇಕು ಅಂತಾರೆ. ಅವರು ಹೇಳ್ತಿರೋದು ಸರಿಯಾಗದಾದರೆ ಈ ದೌರ್ಜನ್ಯ ಯಾಕೆ, ಈ ಕೊಲೆ ಯಾಕೆ, ಎಷ್ಟು ಮಟ್ಟಿಗೆ ಸರಿ ಅಂತ ಇವರ ಎಲ್ಲ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಒಂದು ಗ್ಯಾಸ್ ಇರ್ಬೋದು, ಜನಸಾಮಾನ್ಯರು ಉಪಯೋಗಿಸ್ತಕ್ಕಂಥ ಆಹಾರ ಧಾನ್ಯಗಳಿರ್ಬೋದು, ಇದು ಎಲ್ಲವನ್ನು ಜಿ ಎಸ್ ಟಿ ಮಾಡಿ ಏನು ನಾಶ ಮಾಡಿದ್ದಾರೆ, ಜನರ ಬದುಕು ತತ್ತರಿಸೋಗಿದೆ. ಇದನ್ನೆಲ್ಲ ಮುಚ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕೋಮುಗಲಭೆನ ಉಂಟಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಮನುಷ್ಯತ್ವ ಇರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ. ಯಾಕೆ ಅಂದರೆ ಯಾರು ಏನು ನಾವೇನು ಅರ್ಜಿ ಹಾಕ್ಕೊಂಡು ಉಟ್ಕೊಂಡಿಲ್ಲ, ಇಂಥ ಜಾತಿಯಲ್ಲಿ ಇಂಥ ಧರ್ಮದಲ್ಲಿ ಅಥವಾ ಇಂಥ ಊರಿನಲ್ಲಿ ಅಥವಾ ಇಂಥ ಕಡೆ ಹುಟ್ಟಬೇಕು ಅಂತೇಳಿ ಆಕಸ್ಮಿಕವಾಗಿ ಆಗಿದೆ. ಬಟ್ ಇದನ್ನು ಪದೇ ಪದೇ ಕೆದಕ್ತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆಯದಲ್ಲ. ಯಾಕೆಂತಂದರೆ ಇವತ್ತು ಮಂಗಳೂರೆಲ್ಲ ಹಾಳಾಗೋಗಿದೆ, ಅಲ್ಲಿ ರಿಸಲ್ಟೇ ಕಡಿಮೆ ಆಗೋಗಿದೆ. ಎಸ್ ಎಲ್ ಸಿ ಪಿ ಯು ಸಿ ಅಲ್ಲೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಜಾಸ್ತಿ, ಅಲ್ಲಿ ನಾಶ ಆಗಿದೆ. ಇನ್ನು ಈಗಾಗಲೇ ಶಿವಮೊಗ್ಗ ನಾಶ ಆಗ್ತಾ ಇದೆ. ಇದ್ರ ಜೊತೆಗೆ ತುಮಕೂರಲ್ಲೂ ಅದೇ ರೀತಿ ಮಾಡಿದ್ದಾರೆ. ಯಾವುದೋ ಕೊಡಗೇನಹಳ್ಳಿ ಕಡೆ ಇವ್ರು ಮಾಡೋ ಕೆಲಸ ಏನು, ಗಾಂಧಿ ಪಕ್ಕದಲ್ಲಿ ನಾಥೂರಾಮ್ ಗೂಡ್ಸೆ ಫೋಟೋ ಹಾಕ್ತಾರೆ ಅಂತ. ಇನ್ನು ಬಿಜೆಪಿ ಸರ್ಕಾರ ಉತ್ತಮ ಆಡಳಿತ ನೀಡುವ ಬದಲು ವಿವಾದಗಳನ್ನು ಸೃಷ್ಟಿಸಿಕೊಂಡು ಚುನಾವಣೆಗೆ ಹೋಗುವ ಹುನ್ನಾರು ನಡೆಸುತ್ತಿದೆ ಎಂದು ಗುರುಮೂರ್ತಿ ಹೇಳಿದರು. ಬಿಡೋದಿಲ್ಲ, ಯಾಕೆಂದ್ರೆ ಅರ್ಶನ್ ಕೊಲೆ ಆಯ್ತು ಶಿವಮೊಗ್ಗದಲ್ಲಿ. ಅರ್ಶನ್ ಕೊಲೆ ಆದಾಗ್ಲೂ ಇದೇ ಈಶ್ವರಪ್ಪನವರು ಬೇರೆ ಬೇರೆಯವರೆಲ್ಲ ಇಡೀ ರಾಜ್ಯಾದ್ಯಂತ ಗಲಾಟೆ ಆಗೋ ಥರ ನೋಡಿಕೊಂಡು ಅಶಾಂತಿಯ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಆಗ್ಲೇ ಈ ಯಾರು ಇದು ನಿಜವಾಗ್ಲೂ ಕಾರಣಕರ್ತರು ಅಂತೇಳಿ ಅದನ್ನು ಮಟ್ಟ ಹಾಕಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮತ್ತು ಈ ಕೋಮುಗಲ್ಭೆನ ಜೀವಂತವಾಗಿರಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತಾ ಇದೆ. ಏಕೆಂದರೆ ಅವ್ರಿಗೆ 40% ಕಮಿಷನ್ನು ಮತ್ತು ಪಿ ಎಸ್ ಐ ಹಗರಣ ಈ ಥರ ಎಲ್ಲ ಹಗರಣಗಳಲ್ಲಿ ಪ್ರಾಧ್ಯಾಪಕರ ಏನು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನೇಮಕ ಆಗಿದೆ ಅದರಲ್ಲಿ ಭಾಳಷ್ಟು ಅಕ್ರಮ ನಡೆದಿದೆ. ಮಾಧುಸ್ವಾಮಿಯವರು ಹೇಳಿದರು ಈ ಸರ್ಕಾರ ನಾವೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕೆಂದರೆ 7-8 ತಿಂಗಳಿದೆ ಅಂತ, ಎಲೆಕ್ಷನ್ 7-8 ತಿಂಗಳಿದೆ ಅಂತೇಳಿ ನಾವೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸರ್ಕಾರ ಆಲ್ರೆಡಿ ನಿಂತೋಗಿದೆ, ನಿಷ್ಕ್ರಿಯ ಆಗಿದೆ ಅಂತೇಳಿ ಮಾಧುಸ್ವಾಮಿಯವರು ಹೇಳಿದ್ದಾರೆ. ಇದೆಲ್ಲ ಜನಗಳಿಗೆ ಗೊತ್ತಾಗಿ ಎಲ್ಲಿ ಆಡಳಿತ ವಿರೋಧಿ ಅಲ್ಲಿ ಶುರು, ಈಗಾಗಲೇ ಆಡಳಿತ ವಿರೋಧಿ ಅಲೆ ಇದೆ ಇಡೀ ರಾಜ್ಯದಲ್ಲಿ. ಆದರೆ ಇದು ಜನಮಾನಸದಲ್ಲಿ ಎಲ್ಲಿ ಹೆಚ್ಚಿಗೆ ಪ್ರಚಾರ ಆಗುತ್ತೋ ಅನ್ನೋ ಕಾರಣಕ್ಕೆ ಇವರು ಕೋಮು ಗಲಭೆಗಳನ್ನ ಸೃಷ್ಟಿಸಿ ಈ ಕೋಲು ಗಲಭೆಗಳನ್ನ ಕಂಟಿನ್ಯೂ ಆಗೋ ಥರ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಬಹುಜನ ಸಮಾಜ ಪಕ್ಷ ಖಂಡಿಸ್ತೈತೆ. ಮತ್ತು ಈ ಸಾವರ್ಕರ್ ಅವರ ಫ್ಲೆಕ್ಸ್ ಗಲಾಟೆ ಏನಿದೆ ಅದು ಈಶ್ವರಪ್ಪನವರ ತವರು ಜಿಲ್ಲೆಯೇ, ಯಡಿಯೂರಪ್ಪನವರ ತವರು ಜಿಲ್ಲೆಯೇ ಆಗಿರೋದ್ರಿಂದ. ಇನ್ನು ಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷ ರಾಜಸಿಂಹ ಮಾತನಾಡಿ, ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸುತ್ತಾ ಅಭಿವೃದ್ಧಿ ಕಡೆಗೆ ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಇನ್ನು ಜಿಲ್ಲಾ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ರಂಗಧಾಮಯ್ಯ, ರಾಜ್ಯ ಕಾರ್ಯದರ್ಶಿ ಸೂರಯ್ಯ, ಜಿಲ್ಲಾ ಸಂಯೋಜಕ ರುದ್ರಯ್ಯ, ವೀರಯ್ಯ, ಹನುಮಂತ ರಾಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ವಿದ್ಯೋದಯ ಕಾನೂನು ಕಾಲೇಜಿನಲ್ಲಿ ಮಾನವ ಕಳ್ಳಸಾಗಾಣಿಕೆ ಕುರಿತು ಜನಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಯಿತು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಿರಿಯ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳಾದ ನೂರುನ್ ನೀಸಾ ಮತ್ತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ದೊಡ್ಮನೆ ಗೋಪಾಲ್ ಗೌಡ್ರ ಅವರು ಜಾಥಾಕ್ಕೆ ಚಾಲನೆ ನೀಡಿದರು. ವಿದ್ಯೋದಯ ಕಾನೂನು ಕಾಲೇಜಿನಿಂದ ಟೌನ್ ಹಾಲ್ ವೃತ್ತದವರೆಗೆ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ
ಮಾನವ ಕಳ್ಳ ಸಾಗಾಣಿಕೆ ಕುರಿತು ಅರಿವು ಮೂಡಿಸಿದರು. ಇನ್ನು ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟ್ ಎಚ್ಎಸ್ ರಾಜು, ಸಿಇಒ ಚಂದ್ರಣ್ಣ, ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚಿಂತಾಮಣಿ ತಾಲೂಕಿನ ನಿರುದ್ಯೋಗಿ ವಿದ್ಯಾವಂತರಿಗೆ ಅನುಕೂಲವಾಗಲಿ ಅಂತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಪಿಯುಸಿ ಮತ್ತು ಪದವೀಧರರಿಗೆ ಉಚಿತವಾಗಿ ಹಮ್ಮಿಕೊಂಡಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಾಗಾರವನ್ನು ಇದೇ ತಿಂಗಳ 19ರಂದು ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವುದಾಗಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಶಾಸಕರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಪಿಯುಸಿ ಮತ್ತು ಪದವಿ ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವವರಿಗೆ ಹಾಗೂ ವಿದ್ಯಾಭ್ಯಾಸ ಮುಗಿಸಿ ನಿರುದ್ಯೋಗಿಗಳು ಆಗಿರುವ ವಿದ್ಯಾವಂತರಿಗೆ ಸರ್ಕಾರಿ ನೌಕರಿ ಪಡೆಯಲು ಅನುಕೂಲವಾಗಲೆಂದು ಕೆಎಸ್ಎಸ್, ಪಿಎಸ್ಐ, ಪಿಡಿಒ, ಎಸ್ಟಿಎ, ಎಫ್ಟಿಎ ಹಾಗೂ ಎಇ ಮತ್ತು ಡಿ ಗ್ರೂಪ್ ನೌಕರಿ ಪಡೆಯಲು ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿದ್ದು ಸದರಿ ಕಾರ್ಯಕ್ರಮವನ್ನು ಇದೇ ತಿಂಗಳ 19ರಂದು ಉದ್ಘಾಟನೆ ಮಾಡಲಿದ್ದೇವೆ ಎಂದು ಅವರು, ತರಬೇತಿಗೆ ಈಗಾಗಲೇ ನೋಂದಣಿ ಮಾಡಿಕೊಂಡಿರುವ 430 ವಿದ್ಯಾವಂತರು ಆಸಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಬೇತಿ ಕೇಂದ್ರದವರು ನೀಡಿರುವಂತಹ ಸೂಚನೆಗಳನ್ನು ಪಡೆದು ತರಬೇತಿ ಪಡೆಯಬೇಕು ಎಂದು ಮನವಿ ಮಾಡಿಕೊಂಡರು. ಘೋಷಣೆ ಮಾಡಿದಂತೆ 19ನೇ ತಾರೀಕಿನಿಂದ ಪ್ರಾರಂಭವಾಗುವಂತಹ ಕೆಎಎಸ್ ಮತ್ತು ಪಿಎಸ್ಐ, ಪಿಡಿಒ, ಎಫ್ಡಿಎ, ಗ್ರೂಪ್ ಸಿ, ಪಿಸಿ ಇವೆಲ್ಲದಕ್ಕೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥದ್ದು, ಉಚಿತವಾಗಿ ತರಬೇತಿ ಮಾಡುವಂಥದ್ದಕ್ಕೆ ಈಗಾಗಲೇ ನಾವು ಘೋಷಣೆ ಮಾಡಿ ಅದಕ್ಕೆ 420 ಸ್ಟೂಡೆಂಟ್ಗಳು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಇವರ ಎಲ್ಲರನ್ನು ಕೂಡ 19ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ KMD ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮದ ವಿಚಾರವಾಗಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ ಮತ್ತು ನಮ್ಮ ಭಾಸ್ಕರ್ ಅಂತೇಳಿ ಇವರ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಇವರು 4 ತಿಂಗಳ ಕಾಲ, ಯಾಕೆಂದರೆ 430 ಜನ ಅಂದರೆ ಒಂದೇ ಬಾರಿ ಕಷ್ಟ ಆಗುತ್ತೆ ಅಂತೇಳಿ 2 ಬ್ಯಾಚ್ ಮಾಡಿ, ಬೆಳಗ್ಗೆ 1 ಬ್ಯಾಚು, ಸಂಜೆ 1 ಬ್ಯಾಚು, 200 ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ 4 ತಿಂಗಳ ಕಾಲ ತರಬೇತಿಯನ್ನು ಕೊಡ್ತೇವೆ. ಆ 4 ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಮುಂದಿನ ದಿನಗಳಲ್ಲಿ ಸರ್ಕಾರಗಳಿಂದ ಏನು ಒಂದು ಇಂಟರ್ವ್ಯೂಗಳು ಬರ್ತಾರೆ, ಕಾಲ್ ಫಾರ್ ಮಾಡ್ತಾರೆ, ಅಂಥ ಸಂದರ್ಭಗಳಲ್ಲಿ ಇಂಥ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅವ್ರಿಗೆ ತುಂಬ ಬಹಳ ಸುಲಭ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಆಯ್ಕೆ ಆಗುವಂಥದ್ದು ಕೂಡ ಬಹಳ ಸುಲಭ ಆಗುತ್ತೆ. ಹಾಗಾಗಿ ಅಂಥ ಒಂದು ಅವಕಾಶವನ್ನು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಯುವತಿಯರಿಗೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ಕೂಡ ಬೆಳೆಸ್ಕೊಂಡು ಇವಾಗ 430 ಸ್ಟೂಡೆಂಟ್ಸು ರಿಜಿಸ್ಟರ್ ಮಾಡಿದರೆ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ KMD ಕಲ್ಯಾಣ ಮಂಟಪದಲ್ಲಿ ಇನಾಗ್ರೇಷನ್ ಇದೆ. 20ನೇ ತಾರೀಕಿಂದ ಕ್ಲಾಸಸ್ ಪ್ರಾರಂಭ ಆಗ್ತದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶ್ರೀಕೃಷ್ಣ, ಶ್ರೀ ವಿನಾಯಕ, ಶ್ರೀ ಸುಬ್ರಹ್ಮಣ್ಯ ಆದಿತ್ಯಾದಿ ನವಗ್ರಹ ಸ್ಥಿರಬಿಂಬ ಪ್ರತಿಷ್ಠೆ ಮತ್ತು ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವವು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಕಡಿಶೇಗೇನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀಕೃಷ್ಣ, ಶ್ರೀ ವಿನಾಯಕ, ಶ್ರೀ ಸುಬ್ರಹ್ಮಣ್ಯ ಆದಿತ್ಯಾದಿ ನವಗ್ರಹ ಸ್ಥಿರಬಿಂಬ ಪ್ರತಿಷ್ಠೆ ಮತ್ತು ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವವು 3 ದಿನಗಳ ಕಾಲ ನಡೆಯಲಿದ್ದು, ಇಂದು ಮೊದಲ ದಿನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿರವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ನಡೆಯಿತು. ಇನ್ನು ಈ ದೇವರ ಕಾರ್ಯದಲ್ಲಿ 100 ಮಹಿಳೆಯರು ಕಲಶಗಳನ್ನು ಹಿಡಿದು ಬಂದು ದೇವರ ಭಕ್ತಿಗೆ ಪಾತ್ರರಾದರು. ವಾದ್ಯಗೋಷ್ಠಿಗಳ ನಡುವೆ ದೇವರ ನಾಮಗಳ ಜೊತೆಗೆ ಹೋಮ ಹವನಗಳು ನಡೆದವು. ಇನ್ನು ದೇವರ ಅಲಂಕಾರ ಅಂತೂ ಮೈ ರೋಮಾಂಚನವಂತೆ ಕಾಣುತ್ತಿತ್ತು. ನೆರವೇರಿಸಕ್ಕೆ ಬಂದಿದ್ದೀವಿ. ಆದ್ರಿಂದ ಇವತ್ತು ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆ ಮಾಡಿ ಯಾಗಶ ಪ್ರವೇಶ ಮಾಡ್ತೀವಿ. ಅದಾದ ನಂತರ ಕಲಶಾರಾಧನೆ, ಹೋಮಗಳು ಎಲ್ಲ ಇರುತ್ತೆ. ಅದಾದ ನಂತರ ನಾಳೆ ದಿವಸ ಮತ್ತೆ ಹೋಮಗಳಿರುತ್ತೆ. ನಾಳೆ ಸಂಜೆ ಕಾರ್ಯಕ್ರಮಗಳು, ಹೋಮ ಮುಗಿದ ಮೇಲೆ ಮತ್ತೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ತತ್ವನ್ಯಾಸ ಹೋಮ ಎಲ್ಲ ಇರುತ್ತೆ. ಅದಾದ ನಂತರ ನಾಳೆದ್ದು ಬೆಳಗ್ಗೆ, ಶುಕ್ರವಾರ ಬೆಳಗ್ಗೆ 5ರಿಂದ 6 ಗಂಟೆ ಒಳಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸುತ್ತೇವೆ. 10 ಗಂಟೆಗೆ ಕುಂಭಾಭಿಷೇಕ ಇರುತ್ತೆ. ಅದಾದ ನಂತರ ಕುಂಭಾಭಿಷೇಕ ಅಲಂಕಾರ ಆದ ನಂತರ
ಆಮೇಲೆ ಗೋದರ್ಶನ ಆಗಿರುತ್ತೆ. ಗೋದರ್ಶನ ಆದಮೇಲೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿ ಈ ಕೃಷ್ಣ ಶ್ರೀಕೃಷ್ಣನ ಪ್ರತಿಮೆಯನ್ನು ಯಾರೂ ಸ್ಥಾಪನೆ ಮಾಡಿಲ್ಲ. ಆದ್ದರಿಂದ ಕಳಸಿಗನಹಳ್ಳಿ ಗ್ರಾಮಸ್ಥರು ಮತ್ತು ಇನ್ನು ಗ್ರಾಮಸ್ಥ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮತ್ತು ಹಿರಿಯ ವಕೀಲ ಕೆಎಂ ಮುನೇಗೌಡ ಮಾತನಾಡಿ, ಕಡಿಶಿಗೇನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀಕೃಷ್ಣ ದೇವಾಲಯವು ಇಂದು ಪ್ರತಿಷ್ಠಾಪನೆಯಾಗುತ್ತಿದೆ. ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಗಣ್ಯರು ಸ್ವಾಮೀಜಿಗಳು ಭಾಗಿಯಾಗಲಿದ್ದು, ಇಂದು ಮೊದಲನೇ ದಿನವಾದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ, ಮಂಗಳಾನಂದ ಸ್ವಾಮೀಜಿ, ಯಾದವನಂದ ಮಹಾಸ್ವಾಮಿಗಳು ಕೂಡ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿ ಹೋಗಿದ್ದಾರೆ. ಇನ್ನು ಹಲವರು ಗಣ್ಯರು ಬರುವ ನಿರೀಕ್ಷೆ ಇದೆ. ಹಾಗೆ ಇಂದು ರಾತ್ರಿ ಹರಿಕಥೆ ಕಾರ್ಯಕ್ರಮವಿದ್ದು ನೂರಾರು ಭಕ್ತಾದಿಗಳು ಭಾಗಿಯಾಗಿ ಎಂದು ಹೇಳಿದರು. ಹಾಗೆ ಇನ್ನು ಎರಡು ದಿನಗಳ ಕಾಲ ನಡೆಯುವ ದೇವರ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಪುನೀತರಾಗಿ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಗ್ರಾಮಾಭಿವೃದ್ಧಿ ಯಾದವ ಸಂಘದ ಮುಖಂಡರು, ಸಂತೋಷ ಆಗ್ತಾ ಇದೆ ಇವತ್ತು ಏನು ಕಡಸಿಗನಹಳ್ಳಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಕೊನೆಯ ಗ್ರಾಮ ಆಗಿರ್ತಕ್ಕಂಥದ್ದು. ಇವತ್ತು ಶ್ರೀಕೃಷ್ಣ ದೇವಾಲಯ ಪ್ರಾರಂಭೋತ್ಸವ ನಮ್ಮ ಗೋಪಾಲ್ ಭಟ್ರಾಚಾರ್ಯ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮೊದಲಿಗೆ ನಮ್ಮ ನಿರ್ಮಲಾನ ಸ್ವಾಮೀಜಿಯವರು, ಮಂಗಳಾನ ಸ್ವಾಮೀಜಿಯವರು, ನಮ್ಮ ಯಾದವಾನಂದ ಮಹಾಸ್ವಾಮಿಗಳು ಸಹ ಬಂದು ಈಗ ತಾನೇ ಬಂದು ನಮ್ಮ ಗೋಪಾಲ್ ಭಟ್ರಾಚಾರ್ಯ ಅವರ ಜೊತೆಗೂಡಿ ಸ್ವಲ್ಪ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಮುಗಿಸಿ ಹೊರಟಿದ್ದಾರೆ. ಇನ್ನೂ ಈಗ ಸಹ MTV ನಾಗರಾಜ್ ಅವರು ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಆದರೂ ಮತ್ತು ನಮ್ಮ ಪೂರ್ಣಿಮಾ ಶ್ರೀನಿವಾಸ್ ಅವರು ಸಹ ಶಾಸಕರು ಅವರು ಸಹ ಬರ್ತಾಯಿದ್ದಾರೆ. ಇದು ಸಂಜೆ ಕಾರ್ಯಕ್ರಮ ಮುಗಿಸಿಕೊಂಡು ಒಂದು ಕಳಶಗಳೊಂದಿಗೆ ನಮ್ಮ ಸಂಜೆ ಒಂದು ಹರಿಕಥಾ ಕಾರ್ಯಕ್ರಮವನ್ನು ಸಹ ಶ್ರೀಕೃಷ್ಣನ ಸಂಧಾನ ಅಂತೇಳಿ ಹರಿಕಥೆಯನ್ನು ಮಾಡುವಂಥ ಕಾರ್ಯಕ್ರಮ ಆಗಿದೆ. ಅದಕ್ಕೋಸ್ಕರ ನಾಳಿನ ಕಾರ್ಯಕ್ರಮ ಇವತ್ತೇನು ನಮಗೆ ಇವತ್ತೇನು ನಮ್ಮ ಒಂದು ಮನವಿಗೆ ಒಗ್ಗುಟ್ಟು ಅವರು ಈ ಒಂದು ನಮ್ಮ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ವಾಮೀಜಿಗಳು ಸಹ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಏನು ನಮಗೆ ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿದ್ದಾರೆ, ಭಕ್ತಾದಿಗಳು, ದಾನಿಗಳು ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರು ಏನು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಕಾರಣಕರ್ತರಾಗಿದ್ದಾರೆ ಅವ್ರಿಗೆಲ್ಲ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ನಾಳೆ ಮತ್ತು ನಾಳಿದ್ದು ಸಹ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ, ಅದಕ್ಕೂ ಸಹ ಇದೇ ರೀತಿಯಾದ ಒಂದು ಸಹಕಾರ ಕೊಡಬೇಕು ಅಂತ ಅವರನ್ನು ಕೈ ಮುಗಿದು ಮನವಿ ಮಾಡಿಕೊಳ್ತಾ ಇದ್ದೀನಿ. ಸೇವಾಕರ್ತರು, ಕಡಿಶೇಗೇನಹಳ್ಳಿ ಗ್ರಾಮದ ಹಿರಿಯರು, ಯುವಕರು ಭಾಗವಹಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಹಿಂಡಿಸ್ಕೆರೆ ಗ್ರಾಮದ ತಿಗಳ ಕ್ಷತ್ರಿಯ ಸಮಾಜ ಭವನದಲ್ಲಿ ಕರ್ನಾಟಕ ತಿಗಳ ಕ್ಷತ್ರಿಯ ಸಮಾಜದ ರಾಜ್ಯಾಧ್ಯಕ್ಷ ನೇಲ ನರೇಂದ್ರ ಬಾಬು ಅವರು ಸುದ್ದಿಗೋಷ್ಠಿ ನಡೆಸಿದರು. ತಿಗಳ ಕ್ಷತ್ರಿಯ ಸಮಾಜದ ಬಂಧುಗಳು ರಾಜ್ಯದ 30 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವಷ್ಟು ಇದ್ದೂ ಸಹ ರಾಜ್ಯದಲ್ಲಿ ಕೇವಲ ಇಬ್ಬರು ಮಾತ್ರ ಶಾಸಕರಾಗಿ ಆಯ್ಕೆಯಾಗಿದ್ದೆವು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರಿಯಬೇಕಾದರೆ ನಮ್ಮ ಸಮುದಾಯವನ್ನ ಪ್ರವರ್ಗ 2A ಪ್ರವರ್ಗ 1 ಸೇರಿಸಿದಾಗ ಮಾತ್ರ ನಮ್ಮ ಸಮುದಾಯವು ಬೇರೆ ಪ್ರಬಲ ಸಮುದಾಯದಂತೆ ಮೇಲ್ಬರಲು ಸಾಧ್ಯ. ಹಾಗಾಗಿ ಇದೇ ತಿಂಗಳ 26 ಶುಕ್ರವಾರ ಬೆಳಗ್ಗೆ 10:30 ತುಮಕೂರಿನ ಗಾಜಿನ ಮನೆಯಲ್ಲಿ ಜಗದ್ಗುರು ಶ್ರೀ ಜ್ಞಾನಾನಂದಪುರಿ ಸ್ವಾಮೀಜಿಗಳ ಗುರುವಂದನೆ ಹಾಗೂ ತಿಗಳ ಕ್ಷತ್ರಿಯ ಸಮಾಜದ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಮಾವೇಶಕ್ಕೆ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಪಾಂಡಿಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ, ಸಭಾಪತಿ ಆರ್ ಸೆಲ್ವಂ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಡಿಕೆಶಿ ಸೇರಿದಂತೆ ಹಲವು ರಾಜ್ಯದ ಮಂತ್ರಿಗಳು, ವಿವಿಧ ಪಕ್ಷದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ ಅವರು, ತುಮಕೂರು, ರಾಮನಗರ, ಕೋಲಾರ, ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತಿಗಳ ಜನಾಂಗದವರು ಈ ಎಲ್ಲಾ ಭಾಗಗಳಿಂದ ಬಂಧುಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಇವತ್ತು ಬಹಳ ಪ್ರಮುಖವಾದಂತಹ ಕರ್ನಾಟಕ ರಾಜ್ಯದಲ್ಲಿ ತಿಗಳ ಸಮುದಾಯ, ವಿಶೇಷವಾಗಿ ತುಮಕೂರು ಜಿಲ್ಲೆ ನೆಲೆಸಿರ್ತಕ್ಕಂಥ ಅಗ್ನಿವಂಶಸ್ಥರು ಮತ್ತು ನಮ್ಮ ಪ್ರಥಮ ಗುರುಪೀಠ ಏನಿದೆ ಮಹಾಲಕ್ಷ್ಮಿ ಗುರುಪೀಠ, ಆ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮ ಹಾಗೂ ತಿಗಳ ಕ್ಷತ್ರಿಯ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೆಂಗಳೂರು ಗ್ರಾಮಾಂತರ, ತುಮಕೂರು ಗ್ರಾಮಾಂತರ, ಜೊತೆಯಲ್ಲಿ ರಾಮನಗರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಎಲ್ಲೆಲ್ಲಿ ನಮ್ಮ ಸಮಾಜಗಳು, ಈಗ ಉದಾಹರಣೆಗೆ ಮದ್ದೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲ ಕಡೆಯಿಂದ ಇವತ್ತು ಬಹಳ ಮುಖ್ಯವಾಗಿ ಸಮಾಜದ ಜನ ಬರಬೇಕು, ಭಾಗವಹಿಸಬೇಕು. ನಮ್ಮ ಸಮಾಜದಲ್ಲಿರ್ತಕ್ಕಂತಹ
ಏನಿವತ್ತು ನಾವು ಕ್ರಮಿಸಲಿಕ್ಕಾಗಿಲ್ಲ, ಸಾಧನೆ ಮಾಡಲಿಕ್ಕಾಗಿಲ್ಲ. ಈ ಜಾಗೃತಿ ಸಮಾವೇಶದ ಮುಖೇನ ಎಲ್ಲರೂ ಸ್ಫೂರ್ತಿಯನ್ನು ಪಡೆದು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚು ಸಾಧನೆ ಮಾಡಬೇಕಾದ್ರೆ ಸಂಘಟನೆ ಅನ್ನೋದು ಬಹಳ ಮುಖ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು ಉದ್ಘಾಟನೆ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಗಣ್ಯರು ಭಾಗವಹಿಸಿದ್ದಾರೆ. ಎಲ್ಲ ಪಕ್ಷದ ಮುಖಂಡರು ಬರೋರಿದ್ದಾರೆ, ಸ್ಥಳೀಯ ಶಾಸಕರು, ಸ್ಥಳೀಯ ಸಂಸದರು ಮತ್ತು ಜಿಲ್ಲೆಯ ಮಂತ್ರಿಗಳು ಮತ್ತು ಸಂಬಂಧಪಟ್ಟವರು ಎಲ್ಲರಿಗೂ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಒಟ್ಟಾರೆಯಾಗಿ ಈ ತಿಂಗಳ ಕ್ಷತ್ರಿಯ ಜಾಗೃತಿ ಸಮಾವೇಶ ಗುರುವಂದನ ಕಾರ್ಯಕ್ರಮ 2022ರಲ್ಲಿ ಒಂದು ವಿಶೇಷವಾದಂಥ ಒಂದು ಸ್ಫೂರ್ತಿಯ ಒಂದು ಸೆಲೆ ಆಗ್ತದೆ, ಸ್ಫೂರ್ತಿಯ ಕೇಂದ್ರ ಆಗ್ತದೆ. ಇನ್ನು ಈ ಸಂದರ್ಭದಲ್ಲಿ ವಿಶ್ವ ಕ್ಷತ್ರಿಯ ಮಹಾಸಂಸ್ಥಾನದ ಅಧ್ಯಕ್ಷ ಸೂರ್ಯಪ್ರಕಾಶ್, ರೇವಣ್ಣ ಸಿದ್ದಯ್ಯ, ಲಕ್ಷ್ಮಯ್ಯ, ಮಂಜಣ್ಣ, ರಾಮಣ್ಣ ಸಮುದಾಯದ ಯಜಮಾನರು ಉಪಸ್ಥಿತರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟೇ ಇವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.